ಪೈರಸಿನ ತಡೆಗಟ್ಟೋದಕ್ಕೆ ಐಪ್ಲೆಕ್ಸ್ ಅನ್ನುವಂಥ ಒಂದು ಕಂಪನಿ ಕಳೆದ 12 ವರ್ಷಗಳಿಂದ ಅದ್ಭುತವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಆಂಟಿ ಪೈರಸಿ ವರ್ಕ್ ಅನ್ನು ಮಾಡೋದ್ರಿಂದ ಪ್ರೊಡಕ್ಷನ್ ಹೌಸ್ಗಳು ಎಷ್ಟೋ ಕಲಾವಿದರು ಎಷ್ಟೋ ತಂತ್ರಜ್ಞರ ಜೀವನಕ್ಕೆ ಆಧಾರವಾಗುತ್ತೆ. ಪರಶುರಾಮ ವಿಷ್ಣುವಿನ 6ನೇ ಅವತಾರ, ಸಮುದ್ರಕ್ಕೆ ಕೊಡಲಿ ಎಸೆದು ಇಂದಿನ ಕರಾವಳಿ ಪ್ರದೇಶನ ನಿರ್ಮಿಸಿದ ಪುರಾಣದ ಕತೆ ನಮ್ಗೆಲ್ಲ ಗೊತ್ತೇ ಇದೆ. ಆ ಕತೆಗೊಂದು ಹೊಸ ಆಯಾಮ ಕೊಡ್ತಾ ನಮ್ಮ ರಕ್ಷಿತ್ ಶೆಟ್ಟಿ ಅವರು ರಿಚಿಯಾಗಿ ಮತ್ತೆ ಬಂದಿದ್ದಾರೆ. ಸೊ ಹಲೋ ಫ್ರೆಂಡ್ಸ್, ಹಿಯರ್ ವಿ ಮೀಟ್ ಒನ್ಸ್ ಅಗೇನ್. ವೆಲ್ಕಮ್ ಟು ಕಡಕ್ ಸಿನಿಮಾ. ಅಂಡ್ ನಾವ್ ಇವತ್ತು ಅನಲೈಸ್ ಮಾಡ್ತಾ ಇರೋದು ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟೋನಿ ಲಾರ್ಡ್ ಆಫ್ ದ ಸಿ ಸಿನಿಮಾದ ಟೈಟಲ್ ಲಾಂಚ್ ವಿಡಿಯೋ. ಈ ಅನಾಲಿಸಿಸ್ ನ ಬರೆದಿರೋದು ಹಿದಾಯತ್ ಅವರು. ಇದೇ ತರ ಸಿನಿಮಾದ ಹೆಚ್ಚೆಚ್ಚು ಮಾಹಿತಿಗಳನ್ನ ತಿಳ್ಕೊಬೇಕು ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಅಲ್ಲಿ ನಮ್ಮ ಗ್ರೂಪ್ಗಳಿವೆ ಮತ್ತು ಪೇಜ್ಗಳಿವೆ. ನೀವು ಅದನ್ನ ಲೈಕ್, ಫಾಲೋ ಮತ್ತು ಜಾಯಿನ್ ಆಗ್ಬಹುದು. ಅಲ್ಲಿ ನಿಮ್ಗೆ ಸಿನಿಮಾದ ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ಗಳು ಸಿಗುತ್ತೆ. ಆ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹೊಂಬಾಳಿ ಫಿಲ್ಮ್ಸ್ ಅವರು ಕೆಲ ದಿನಗಳ ಹಿಂದೆ ತಮ್ಮ 10ನೇ ಪ್ರೊಡಕ್ಷನ್ ಟೈಟಲ್ನ ಜುಲೈ 11ಕ್ಕೆ ಲಾಂಚ್ ಮಾಡ್ತೀವಿ ಅಂತ ಪೋಸ್ಟರ್ ರಿಲೀಸ್ ಮಾಡಿದ್ರು. ಇದಕ್ಕೂ ಮುಂಚೆ ರಕ್ಷಿತ್ ಅವರು ಜುಲೈ 11ಕ್ಕೆ ತಕ್ಕ ಉತ್ತರ ಕೊಡ್ತೀನಿ ಅಂತಲೂ ಹೇಳಿದರು. ಇವೆರಡನ್ನೂ ನೋಡಿದ ಸಿನಿ ಪ್ರೇಮಿಗಳು ಇವರಿಬ್ಬರು ಸೇರಿ ಏನೋ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅಂತ ಗೆಸ್ ಮಾಡಿದರು. ಆ ಗೆಸ್ ಈಗ ನಿಜ ಆಗಿದೆ. ರಕ್ಷಿತ್ ಅವರ ರಿಚಿ ಸಿನಿಮಾ ಈಗ ರಿಚರ್ಡ್ ಆಂಟೋನಿ ಆಗಿ ಹೊಂಬಾಳೆ ಫಿಲ್ಮ್ಸಿಂದ ಪ್ರೊಡ್ಯೂಸ್ ಆಗ್ತಾ ಇದೆ. 8 ವರ್ಷಗಳ ನಂತರ ಮತ್ತೆ ರಕ್ಷಿತ್ ಅವರು ಡೈರೆಕ್ಷನ್ ಹ್ಯಾಟ್ ಅನ್ನ ಹಾಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಉಳಿದವರು ಕಂಡಂತೆ ನಂತರ ಅದರ ಪ್ರೀಕ್ವೆಲ್ ಅಂಡ್ ಸೀಕ್ವೆಲ್ನ ಒಂದೇ ಫಿಲಮ್ ಅಲ್ಲಿ ತೋರಿಸೋದಕ್ಕೆ ರೆಡಿ ಆಗಿದ್ದಾರೆ. ರಕ್ಷಿತ್ ಅವರು ಡಿಫರೆಂಟ್ ಅಂಡ್ ಯುನೀಕ್ ಅಂತ ಹೇಳೋದಕ್ಕೆ ಇಷ್ಟು ಸಾಕಲ್ವಾ? ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಕರಾವಳಿ ಕನ್ನಡದಲ್ಲಿ ಅಚ್ಚುತರ ಅವರು ಅಂದ್ರೆ ಉಳಿದವರು ಕಂಡಂತೆಯ ಬಾಲ ಕ್ಯಾರೆಕ್ಟರ್ ಪರಶುರಾಮ ಕೊಡಲಿ ಎಸೆದು ಸಮುದ್ರ ದೇವನಿಂದ ನೆಲ ಕಿತ್ಕೊಂಡಿದ್ ಕತೆನ ಹೇಳ್ತಾರೆ. ಹಾಗೆ ಆ ಕತೆಯ ಮುಂದುವರಿಸಿ ಅದಕ್ಕೆ ಹೊಸ ಆಯಾಮನ್ ಕೊಡ್ತಾ ಸಮುದ್ರ ದೇವ ತನ್ನ ನೆಲ ವಾಪಸ್ ಪಡೆಯೋದಕ್ ಬಂದಿದ್ದಾನೆ. ಅವನ್ ಕೈಲಿ ಪ್ರೇಮದ ಪಾಶ ಇದೆ. ಆ ಪಾಶ ಹಾಕಿ 3 ಬಲಿ ತಗೊಂಡ. ಆದ್ರೆ ಆ ಪಾಶ ಒಬ್ಬನ ಕೊರಳಿಗೆ ಹೂವಿನ ಹಾರ ಆಯ್ತು. ಸತ್ತ 3ರಲ್ಲಿ ಒಬ್ಬ ವಾಪಸ್ ಬರ್ತಾನೆ ಅಂತ ಹೇಳ್ತಾರೆ. ಇದೆಲ್ಲ ಹೇಳ್ಬೇಕಾದ್ರೆ ಗೋರಿ ಒಂದರ ಮೇಲೆ ಕಾಗೆ ಕೂತು ಅದನ್ನ ಕುಕ್ತಾ ಇರತ್ತೆ. ಈ ಕಾಗೆ ಮತ್ತು ಅಚ್ಚುತ್ತವರ ಕತೆನ ನಾವು ಆಲ್ರೆಡಿ ಉಳಿದವರು ಕಂಡಂತೆ ನೋಡಿದೀವಿ. ಆಕ್ಚುಲಿ ಏನಂದ್ರೆ 8 ವರ್ಷದ ಹಿಂದೆ ಉಳಿದವರು ಕಂಡಂತೆ ಟ್ರೈಲರ್ ರಿಲೀಸ್ ಆದಾಗ ಅದನ್ನ ನೋಡಿದವ್ರಿಗೆಲ್ಲ ಶಾಕ್ ಆಗಿತ್ತು. ಯಾಕಂದ್ರೆ ಕನ್ನಡದಲ್ಲಿ ಅಲ್ಲಿವರೆಗೂ ಮಾಡದೇ ಇರುವಂತಹ ಪ್ರಯತ್ನಕ್ಕೆ ರಕ್ಷಿತ್ ಅವರು ಕೈ ಹಾಕಿದ್ರು. ಟ್ರೈಲರ್ ನೋಡಿದಾಗ ಇದೊಂದು ಅಡ್ವೆಂಚರಸ್ ಸೀ ಮಿಸ್ಟರ್ ಇರೋ ಆಗಿತ್ತು. ಆದ್ರೆ ಫಿಲಮ್ ಬಂದಾಗ ಅಲ್ಲಿ ಕತೆನೆ ಬೇರೆ ಆಗಿತ್ತು. ಈಗ ಮತ್ತೆ ಆ ಕತೆನ ಮುಂದುವರಿಸೋ ಹಾಗೆ ಕಾಣ್ತಾ ಇದೆ. ಉಳಿದವರು ಕಂಡಂತೆಯಲ್ಲಿ ಸಮುದ್ರದಲ್ಲಿ ಸಿಗುವಂತಹ ಆ ವಸ್ತುಗೂ ಈಗ ಹೇಳ್ತಿರೋ ಸಮುದ್ರ ರಾಜನ ಕತೆಗೂ ಏನೋ ಸಂಬಂಧ ಇರಬಹುದು. ಬಲಿ ಪಡೆದಿರೋ 3 ಜನ ಮೇ ಬಿ ರಕ್ಷಿತ್, ರಿಷಬ್ ಮತ್ತು ಕಿಶೋರ ಅಂತ. ಒಬ್ಬನ ಕುತ್ತಿಗೆಗೆ ಬಿದ್ದ ಪಾಶ ಹೂವಿನ ಹಾರ ಆಯ್ತು ಅಂತ ಇದೆ. ಅದು ಮೇ ಬಿ ರಕ್ಷಿತ್ ಅವರೇ ಅಂತ ಅನ್ಸುತ್ತೆ. ಯಾಕಂದ್ರೆ ರಿಚಿ ಇಂಟ್ರೋ ಅಲ್ಲಿ ರಕ್ಷಿತ್ ಅವರ ಕೊರಳಲ್ಲಿ ಹಾರ ಇರೋದು ನಾವು ನೋಡಿದೀವಿ. ಹಾಗೆ ಇಲ್ಲಿ ಪ್ರೇಮದ ಪಾಶ ಏನು ಅನ್ನೋದು ಕುತೂಹಲದ ವಿಷಯ. ಇದೆಲ್ಲ ಹೇಳಿದ್ಮೇಲೆ ಅಚ್ಚುತ್ತವರು ಗೋರಿ ಮೇಲೆ ಕೂತಿದಂತಹ ಕಾಗೆಗೆ ಇದ್ರ ಬಗ್ಗೆ ಮಾತಾಡಿದ್ರೆ ಸಾಕು ಬಂದ್ಬಿಡ್ತೀಯಾ ಅಂತ ಬೈತಾರೆ. ಸೊ ಇದು ಅದೇ ಕತೆ ಅಂತ ಜಸ್ಟಿಫೈ ಆಗುತ್ತೆ. ನೆಕ್ಸ್ಟು ಅಚ್ಚುತ್ತವರು ಗೋರಿ ನೋಡ್ತಾ ಯಾರೇ ಬಂದರೂ ಇವನ್ ಮಾತ್ರ ಬರದ್ಬೇಡ ಅಂತಾರೆ. ಆಗ ಆ ಗೋರಿ ರಿವೀಲ್ ಆಗುತ್ತೆ. ಉಳಿದವರು ಕಂಡಂತೆ ಅಲ್ಲಿ ಬುಲೆಟ್ ತಗಡಿ ಬಿದ್ದಂತಹ ರಿಚರ್ಡ್ ಆಂಟೋನಿ ಗೋರಿ ಇದು ಅಂತ ಗೊತ್ತಾಗುತ್ತೆ. ಆ ಗೋರಿ ಮೇಲೆ ವಿ ವಿಲ್ ಮೀಟ್ ಒನ್ಸ್ ಅಗೈನ್ ಅಂತ ಬರೆದಿರುತ್ತೆ. ಸೊ ನಾವು ಮತ್ತೆ ರಿಚಿ ಕ್ಯಾರೆಕ್ಟರ್ನ ಮೀಟ್ ಮಾಡ್ತೀವಿ ಅಂತ ಕ್ಲೂ ಕೊಟ್ಟಿದ್ದಾರೆ. ಹೊಂಬಾಳೆ ಫಿಲಮ್ಸ್ ಟೈಟಲ್ ಅನೌನ್ಸ್ಮೆಂಟ್ ಪೋಸ್ಟರ್ ಅಲ್ಲಿ ಒಂದು ಲೈನ್ ಇತ್ತು, ವೆನ್ ದ ಟೈಡ್ಸ್ ಬ್ರಿಂಗ್ ಬ್ಯಾಕ್ ದ ಡೆಡ್ ದ ಶೋರ್ಸ್ ಬ್ಲೀಡ್ ರೆಡ್. ಜೊತೆಗೆ ಉಲ್ಟಾ ಇರುವಂತಹ ರಕ್ತದ ಹೆಜ್ಜೆ ಗುರುತುಗಳಿತ್ತು. ನಮ್ಗೆಲ್ಲ ತಿಳಿದಂಗೆ ಉಲ್ಟಾ ಹೆಜ್ಜೆ ಇರೋದು ಪ್ರೇತಾತ್ಮಗಳಿಗೆ ಮಾತ್ರ. ಇದು ರಿಚಿ ವಾಪಸ್ ಬರೋದಕ್ಕೆ ಸಿಂಬಾಲಿಕ ಅಥವಾ ಕಥೆಯ ಒಂದು ಭಾಗನ ಅನ್ನೋದನ್ನ ರಕ್ಷಿತ್ ಅವರೇ ಹೇಳಬೇಕು. ನೆಕ್ಸ್ಟ್ ಸಮುದ್ರದ ಮೇಲೆ ಟೈಟಲ್ಸ್ ಗಳು ಬರುತ್ತೆ. ಪರ್ಟಿಕ್ಯುಲರ್ ಆಗಿ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ರಕ್ಷಿತ್ ಶೆಟ್ಟಿ ಅಂತ ಬಂದಾಗ ಯಾರೋ ಒಬ್ಬ ಸಮುದ್ರದ ಮಧ್ಯೆ ಈಜ್ತಾ ಇರೋದನ್ನ ನಾವು ನೋಡ್ತೀವಿ. ಹಾಗೆ ದೂರದಲ್ಲಿ ಕಂಟೈನರ್ ಗಳು ಈಚೆ ಬಿದ್ದಿರುವಂತಹ ಒಂದು ಶಿಪ್ ಬರುತ್ತೆ. ಅಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಅಲ್ಲಿ ಸ್ವಿಮ್ ಮಾಡ್ತಾ ಇದ್ದವನು ಯಾರು, ಅವನಿಗೂ ಆ ಶಿಪ್ಗೂ ಏನ್ ಕತೆ, ಏನ್ ಸಂಬಂಧ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಸಿನಿಮಾ ಬರೋವರೆಗೂ ಕಾಯಲೇಬೇಕು. ಕೊನೆಯದಾಗಿ ಹೇಳಬೇಕು ಅಂದ್ರೆ ಟೈಟಲ್ ಲಾಂಚ್ ಅಲ್ಲಿ ಅದ್ಭುತವಾಗಿ ಕುತೂಹಲ ಮೂಡಿಸಿದ್ದಾರೆ. ಆಸ್ ಎಕ್ಸ್ಪೆಕ್ಟೆಡ್ ಅಜನೀಶ್ ಅವರ BGM ಹಾಂಟಿಂಗ್ ಆಗಿದೆ. ಚಿಕ್ಕ ವಿಡಿಯೋದಲ್ಲಿ ಎಷ್ಟೊಂದು ವಿಷಯಗಳನ್ನ ಹೇಳಿರುವಂತಹ ರೀತಿ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಆಫ್ ಮೇಕಿಂಗ್ ನ ಇಲ್ಲಿ ನೋಡಬಹುದು ಅಂತ ಅನ್ಸುತ್ತೆ. ಇದು ಬಿಫೋರ್ ಅಂಡ್ ಆಫ್ಟರ್ ಉಳಿದವರು ಕಂಡಂತೆ ಆಗಿರೋದ್ರಿಂದ ಇಲ್ಲಿ ಆಡಿಯನ್ಸ್ಗೆ ಬಿಟ್ಟಿದಂತಹ ಎಲ್ಲಾ ಪ್ರಶ್ನೆಗಳು ಉತ್ತರವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ವಿಡಿಯೋದಲ್ಲೇ ಹೇಳದಂತೆ ಕೆಲವು ಕಂಡಿದ್ದು, ಹಲವು ಕೇಳಿದ್ದು, ಉಳಿದವು ಅಂತೆಕಂತೆಗಳು ಮತ್ತು ಇತರ ಸುಳ್ಳುಗಳು. ಇದು ನಮ್ಮ ಅನಾಲಿಸಿಸ್. ಇದ್ರ ಬಗ್ಗೆ ನಿಮ್ಗೆ ಏನನ್ಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸ್ಬೇಕು. ಸೈನಿಂಗ್ ಆಫ್, ಮನು.